अज्ञात स्थल के चिंचोली कांग्रेस शासक उमेश जाधव तेरे मोबाइल सहोदर बलियल निगूढ़ कांग्रेस शासक एलोगर ना बेंगलूरु बीजेपी मुखंड संपर्क उमेश जाधव इन प्रश्न है नन के आफर बंद अंत हलू बारी जाधव है जाधव मोबाइल बिटु तेरे ऊहापोह के साकु बल बरता है कड़े गणेश हुक्केरी इवर अदिंत मुंचित मतना बीजेपी सेरता हतोबे तारीख यद्यूरपुर नेतृत्व एला मेले कांग्रेस नने कांग्रेस नक्त अंत मतना शुरुआर बेन जाधव मोबाइल बिटु तेरे खर्गे विरुद्ध लोकसभा स्पर्धे मे बीजेपी आह्वान कूड़ा जाधव को लोकसभा के स्पर्धे माप नहीं बंदु टिकेट बेकार कोई अंत बीजेपी हेल्ता है मध्यदली तम मोबाइल फोन सहोदर कई के कोट्टु चिंचोलिया कांग्रेस शासक उमेश जाधव एलोगारो यारू गे मल्लिकार्जुन खर्गे विरुद्ध स्पर्धे मे बीजेपी कैंडिडेट आगे उमेश जाधव अंत इरादे इटकु उमेश जाधव हलू बारी बीजेपी आफर को जाधव कानस्तावल ऊहापोह के साकु बल बरता है ಇದಸ್ಕೊಳ್ಳಿಗೆ ಪ್ರತಿನಿಧಿ ಶರಣಯ್ಯ ಹಿರೇಮಠ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ ಶರಣಯ್ಯ ನೋಡ್ತಾ ಇದ್ದೀವಿ ಉಮೇಶ್ ಜಾಧವ್ ನಾಪತ್ತೆ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಖರ್ಗೆ ವಿರುದ್ಧವಾಗಿ ನಿಲ್ಲಿಸಬೇಕು ಅಂತ ಬಿಜೆಪಿ ಪ್ಲಾನ್ ಇತ್ತಂತೆ ಆಫರ್ ಕೂಡ ಮಾಡಿತ್ತಂತೆ ಈಗ ಉಮೇಶ್ ಜಾಧವ್ ನಾಪತ್ತೆ ಮೊಬೈಲ್ ಫೋನ್ ಅವರ ಸಹೋದರನ ಕೈ ಕೊಟ್ಟು ಇಲ್ಲಿ ಹೋಗಿದ್ದಾರೆ ಅಂತ ಏನು ಕಥೆ ಹೌದು ರವಕಾಂತ ಸಂಕ್ರಾತ್ರಿಯ ಹೊತ್ತಿಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಬದಲಾವಣೆ ಆಗ್ತದ ಅನ್ನುವಂತಹ ಮಾತುಗಳು ಏನು ಕೇಳ ಬರ್ತಾ ಇದ್ದಾವೆ ಅದಕ್ಕೆ ಪೂರಕ ಅನ್ನುವ ನಿಟ್ಟಿನಲ್ಲಿ ಕಲಬುರ್ಗಿಯ ಕಾಂಗ್ರೆಸ್ ನಲ್ಲೂ ಕೂಡ ಸಂಚಲನವನ್ನು ಮೂಡಿಸಿರುವಂತದ್ದು ಕಾರಣ ಕಲಬುರ್ಗಿಯ ಜಿಲ್ಲೆಯ ಚಿಂಚೋಳಿಯ ಶಾಸಕರಾದಂತಹ ಕಾಂಗ್ರೆಸ್ನ ಶಾಸಕರಂತ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇದೀಗ ಮೊಬೈಲ್ ಅನ್ನು ಅವರ ಸಹೋದರ ರಾಮಚಂದ್ರ ಜಾಧವ್ ಅವರ ಕೈಯಲ್ಲಿ ಕೊಟ್ಟು ಬೆಂಗಳೂರು ಬಾಂಬೆನೋ ಎಲ್ಲೋ ಹೋಗಿದ್ದಾರೆ ಎಲ್ಲೋ ಹೋಗಿದ್ದಾರೆ ಅನ್ನುವಂಥದ್ದು ಯಾರೊಬ್ಬರಿಗೂ ಕೂಡ ಗೊತ್ತಾಗಿಲ್ಲ ಒಂದು ಮೂಲದ ಪ್ರಕಾರ ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗುವುದು ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿ ಕೇಳಬರ್ತಾ ಇದೆ ಯಾಕೆಂದ್ರೆ ಇದಕ್ಕಿಂತ ಮುಂಚೆಯೂ ಕೂಡ ಉಮೇಶ್ ಜಾಧವ್ ಅವರೇ ಸ್ಪಷ್ಟಪಡಿಸಿದ್ರು ಭಾರತೀಯ ಜನತಾ ಪಕ್ಷದ ಮುಖಂಡರು ನನ್ನ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ನನ್ನನ್ನ ಸೆಳೆಯುವಂತಹ ಪ್ರಯತ್ನ ನಡೆಸ್ತಾ ಇದ್ದಾರೆ ಆಹ್ವಾನ ಕೊಡ್ತಾ ಇದ್ದಾರೆ ಲೋಕಸಭಾ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡ್ರಿ ಅನ್ನುವಂತಹ ಒತ್ತಡ ಅವರ ಮೇಲೆ ಕೇಳಿ ಬರ್ತಾ ಇತ್ತು ಅನ್ನುವಂತಹ ಮಾತನ್ನ ಸ್ವತಃ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದಲ್ಲದೆ ಇನ್ನೊಂದು ಗಮನಿಸಬೇಕಾದಂತಹ ವಿಷಯ ಇತ್ತೀಚೆಗೆ ಯಡಿಯೂರಪ್ಪನವರು ಕಲಬುರಗಿಗೆ ಬಂದಾಗ ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಯಾರನ್ನು ಕಣಕ್ಕಿಳಿಸುತ್ತದೆ ಅಂದಾಗ ಅವರು ಬಂಜಾರಾ ಸಮಾಜದ ಒಬ್ಬನ್ನ ಕಣಕ್ಕಿಳಿಸುತ್ತದೆ ಅನ್ನುವಂತಹ ನಿಗೂಢ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ರು ಇವತ್ತು ಉಮೇಶ್ ಜಾಧವ್ ಅವರ ನಡೆ ಮತ್ತು ಅವತ್ತು ಯಡಿಯೂರಪ್ಪನವರ ಹೇಳಿಕೆ ಎರಡೂ ಒಂದು ರೀತಿ ತುಲನಾತ್ಮಕವಾಗಿ ನೋಡಿದಾಗ ಕಂಪೇರ್ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು ಜಾಧವ್ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಕಲಬುರಗಿ ಜಿಲ್ಲೆಯ ಕೆಲವು ಕಾಂಗ್ರೆಸ್ನ ಮಾಜಿ ಶಾಸಕರು ಜಾಧವ್ ಅವರನ್ನ ಬೇರೆ ಬೇರೆ ಕಾರಣಗಳಿಗಾಗಿ ಸಂಪರ್ಕಿಸುವ ಪ್ರಯತ್ನ ಪಟ್ಟಾಗ ಆ ಮೊಬೈಲ್ ಅವರ ಸಹೋದರ ಹತ್ರ ಇದೆ ಅವರ ಮೊಬೈಲ್ ಅನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಒಟ್ಟಾರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇನ್ನು ಅವರು ಭಾರತೀಯ ಜನತಾ ಪಕ್ಷದತ್ತ ಸೇರ್ತಾರಾ ಅನ್ನುವಂತಹದ್ದು ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ರಮಾಕಾಂತ್ ಥ್ಯಾಂಕ್ ಯು ಶರಣಯ್ಯ ಹಿರೇಮಠ